ಸುಮಾರು 4 ವರ್ಷಗಳ ಕಾಲ ಕೆಎಫ್ 2 ಸಿನಿಮಾಗಾಗಿ ಸಿನಿಮಾದ ನಟರು ತಂತ್ರಜ್ಞರು ಕೆಲಸ ಮಾಡಿದ್ದಾರೆ ಸಿನಿಮಾ ಅದ್ಧೂರಿಯಾಗಿ ಮೂಡಿ ಬರಲು ರಕ್ತ ಬೆವರು ಬರಿಸಿದ್ದಾರೆ ಹಾಗಾಗಿ ಈ ಸಿನಿಮಾದಲ್ಲಿ ನಟಿಸಿದ ನಟರಿಗೆ ತಂತ್ರಜ್ಞರಿಗೆ ಎಷ್ಟು ಸಂಭಾವನೆ ದೊರೆಯಿತು ಇನ್ನಿದೆ ಅದರ ಬಗ್ಗೆ ಮಾಹಿತಿ ಕೆಎಫ್ 2 ಸಿನಿಮಾದ ಸ್ಟಾರ್ ಯಶ್ ಕೆಎಫ್ ಸಿನಿಮಾ ಸರಣಿಗಾಗಿ ಯಶ್ ತಮ್ಮ ಜೀವನದ 8 ವರ್ಷಗಳನ್ನು ಮುಡಿಪಿಟ್ಟಿದ್ದಾರೆ ಸಂಭಾವನೆ ವಿಷಯದಲ್ಲಿ ಕೆಎಫ್ 2 ತಂಡದಲ್ಲಿ ಅತಿ ಹೆಚ್ಚು ನೀಡಲಾಗಿರುವುದು ಯಶ್ ಗೆ ಎನ್ನಲಾಗ್ತಾ ಇದೆ ಕೆಎಫ್ 2 ಸಿನಿಮಾಗಾಗಿ ಬರೋಬ್ಬರಿ 35 ಕೋಟಿ ರೂಪಾಯಿ ಸಂಭಾವನೆ ಸಿಕ್ಕಿದೆ ಎನ್ನುತ್ತಿದೆ ಮೂಲಗಳು ಇನ್ನು ನಟ ಸಂಜಯ್ ದತ್ರ ಅಧೀರ ಪಾತ್ರ ಕೆಎಫ್ 2 ಸಿನಿಮಾದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಸಂಜಯ್ ದತ್ ಸಿನಿಮಾದ ಚಿತ್ರೀಕರಣದಲ್ಲಿ ಪಾಲ್ಗೊಂಡ ದಿನಗಳು ಕಡಿಮೆ ಆದರೆ ಸಂಭಾವನೆ ಮಾತ್ರ ದೊಡ್ಡ ಮೊತ್ತವನ್ನೇ ತೆಗೆದುಕೊಂಡಿದ್ದಾರೆ ಸಂಜಯ್ ದತ್ ಗೆ ಬರೋಬ್ಬರಿ 9 ಕೋಟಿ ರೂಪಾಯಿಗಳನ್ನು ನಿರ್ಮಾಣ ಸಂಸ್ಥೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ರವೀನಾ ಟಂಡನ್ ನಿರ್ವಹಿಸಿರುವ ರಮಿಕಾ ಸೇನ್ ಪಾತ್ರ ಸಿನಿಮಾದಲ್ಲಿ ಹೆಚ್ಚು ಹೊತ್ತೇನು ಕಾಣಿಸೋದಿಲ್ಲ ಆದರೆ ಪಾತ್ರ ಮಾತ್ರ ಬಹಳ ಪವರ್ಫುಲ್ ರವೀನಾ ಸಹ ದೊಡ್ಡ ಮೊತ್ತದ ಸಂಭಾವನೆಯನ್ನೇ ಪಡೆದಿದ್ದಾರೆ ರವೀನಾ ಟಂಡನ್ ಗೆ 1ರಿಂದ 2 ಕೋಟಿ ಸಂಭಾವನೆ ನೀಡಲಾಗಿದೆಯಂತೆ ಇನ್ನು ನಾಯಕ ನಟಿ ಶ್ರೀನಿಧಿ ಶೆಟ್ಟಿ ಅವರಿಗೆ ಕೆಎಫ್ 2 ನಲ್ಲಿ ತುಸು ಹೆಚ್ಚು ಸ್ಕ್ರೀನ್ ಟೈಮ್ ಇದೆ ಅಲ್ಲದೆ ಕೆಎಫ್ ಸಿನಿಮಾ ಸರಣಿಯ ಹೊರತಾಗಿ ಕೇವಲ ಒಂದು ಸಿನಿಮಾದಲ್ಲಷ್ಟೇ ಈ ನಟಿ ನಟಿಸಿದ್ದಾರೆ ಹಾಗಾಗಿ ಇವರಿಗೆ ಸುಮಾರು 2 ಕೋಟಿ ಸಂಭಾವನೆಯನ್ನ ಚಿತ್ರತಂಡ ನೀಡಿದೆ ಎಂಬ ಮಾಹಿತಿ ಇದೆ ಕೆಎಫ್ ಸಿನಿಮಾ ಸರಣಿಯ ದೊಡ್ಡ ಶಿಪ್ನ ಕ್ಯಾಪ್ಟನ್ ನಿರ್ದೇಶಕ ಪ್ರಶಾಂತ್ ನೀಲ್ ಸಹ ದೊಡ್ಡ ಮೊತ್ತದ ಸಂಭಾವನೆಯನ್ನ ಈ ಸಿನಿಮಾಗಾಗಿ ಪಡೆದುಕೊಂಡಿದ್ದಾರೆ ಕೆಎಫ್ 2 ಸಿನಿಮಾಗಾಗಿ ಪ್ರಶಾಂತ್ ನೀಲ್ ಬರೋಬ್ಬರಿ 15 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ ನಿರ್ದೇಶಕರೊಬ್ಬರು ಇಷ್ಟು ದೊಡ್ಡ ಮೊತ್ತದ ಸಂಭಾವನೆ ಪಡೆಯತಾ ಇರುವುದು ಕನ್ನಡ ಚಿತ್ರರಂಗದಲ್ಲಿ ಇದೇ ಮೊದಲು ಇನ್ನು ನಟ ಪ್ರಕಾಶ್ ರೈ ಮಾಳವಿಕಾ ಅವಿನಾಶ್ ಪಾತ್ರಗಳು ಸಹ ಸಿನಿಮಾದಲ್ಲಿ ಬಹಳ ಪ್ರಾಮುಖ್ಯತೆ ಉಳ್ಳ ಪಾತ್ರಗಳು ಪ್ರಕಾಶ್ ರೈ ಕೆಲವೇ ದಿನಗಳಲ್ಲಿ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ರು ಅವರಿಗೆ 80 ಲಕ್ಷದಿಂದ 1 ಕೋಟಿ ಮಾಳವಿಕಾ ಅವಿನಾಶ್ ಅವರಿಗೆ 50 ಲಕ್ಷ ರೂಪಾಯಿ ಸಂಭಾವನೆ ನೀಡಲಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಅನಂತ್ ನಾಗ್ ಅವರಿಗೆ 50 ಲಕ್ಷ ಸಂಭಾವನೆ ನೀಡಲಾಗಿತ್ತಂತೆ